ಈ ಬಾರಿಯ ಐಪಿಎಲ್ ನಲ್ಲಿ ಆರ್ಸಿಬಿ ಕಪ್ ಗೆಲ್ಲುವ ಅವಕಾಶ ಸ್ವಲ್ಪ ಹೆಚ್ಚಾಗಿ ಇದೆ ಅಂತ ಎಬಿಡಿ ವಿಲಿಯರ್ಸ್ ಈಗ ಹೇಳಿದ್ದಾರೆ. ಈ ಬಾರಿ ಕೊರೋನಾ ಎಫೆಕ್ಟ್ ನಿಂದಾಗಿ ಕೇವಲ 6 ಸ್ಟೇಡಿಯಂ ನಲ್ಲಿ ಮಾತ್ರ ಈ ಬಾರಿ ಐಪಿಎಲ್ ಟೂರ್ನಿ ನಡೆಯತಾ ಇದೆ. ಇದು ಪ್ರತಿ ತಂಡಗಳಿಗೂ ಅನುಕೂಲವಾಗಲಿದೆ ಅಂತ ಎಬಿಡಿ ವಿಲಿಯರ್ಸ್ ಇದೀಗ ಹೇಳಿದ್ದಾರೆ. ಈ ಬಾರಿ ಯಾವ ತಂಡಕ್ಕೂ ತವರಿನಲ್ಲಿ ಯಾವುದೇ ಪಂದ್ಯ ನಡೆಯುತ್ತಿಲ್ಲ. ಹೀಗಾಗಿ ಪ್ರತಿ ತಂಡಕ್ಕೂ ಅನುಕೂಲವಾಗಲಿದೆ. ಅದರಲ್ಲೂ ಆರ್ಸಿಬಿ ಗೆ ಸ್ವಲ್ಪ ಹೆಚ್ಚಾಗಿ ಅನುಕೂಲವಾಗಲಿದೆ. ಕಪ್ ಗೆಲ್ಲುವ ಸಾಧ್ಯತೆಯೂ ಸಹ ಕೊಂಚ ಹೆಚ್ಚಾಗಿ ಇದೆ ಅಂತ ಹೇಳಿದ್ದಾರೆ. ಈ ಬಾರಿ ಟೂರ್ನಿಯಲ್ಲಿ ತಂಡಗಳಿಗೆ ಉತ್ತಮ ಅವಕಾಶವಿದ್ದು ನಾವು ಟ್ರೋಫಿ ಗೆಲ್ಲುವುದನ್ನು ನೀವು ಬಯಸುತ್ತಿದ್ದೀರಾ ಅಂತಾನೂ ಗೊತ್ತು. ಈ ಬಾರಿ ನಾವು ಟ್ರೋಫಿ ಗೆಲ್ಲಬೇಕು ಅನ್ನೋ ಆಸೆ ಕೂಡ ನಮಗೂ ಇದೆ. ಈ ಬಾರಿ ನಾವು ಟ್ರೋಫಿ ಗೆದ್ರೆ ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ಈ ಬಾರಿ ಕಪ್ ಗೆಲ್ಲೋದಕ್ಕೆ ಯಾವ ರೀತಿ ಆಡಬೇಕೋ ಅದಕ್ಕೆ ತಕ್ಕಂತೆ ನಾವು ಆಡ್ತಿದ್ದೇವೆ. ಪ್ರತಿ ಬಾರಿ ಕಪ್ ಗೆಲ್ಲುತ್ತೇವೆ ಅಂತ ಹೇಳ್ತಾ ಇದ್ವಿ, ಆದರೆ ಟ್ರೋಫಿ ಗೆಲ್ಲೋದರ ಬಗ್ಗೆ ಈ ಬಾರಿ ಮಾತನಾಡಲು ಸ್ವಲ್ಪ ಬೋರ್ ಆಗುತ್ತೆ. ಆದರೆ ಟ್ರೋಫಿ ಗೆದ್ದ ನಿಮಿಷ ನಿಮಗೆ ಟ್ರೋಫಿ ಗೆಲ್ಲೋದಕ್ಕಿಂತ ಇನ್ನೂ ಬೇರೆ ಸಂಗತಿಗಳ ಬಗ್ಗೆ ಮನವರಿಕೆ ಆಗುತ್ತೆ ಅಂತ ಇದೀಗ ಎಬಿಡಿ ವಿಲಿಯರ್ಸ್ ಹೇಳಿದ್ದಾರೆ. ಪ್ರತಿ ಬಾರಿ ಆರ್ಸಿಬಿ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಟೂರ್ನಿ ಆರಂಭಿಸಿದ್ರು ಕೊನೆಯಲ್ಲಿ ನಿರಾಸೆ ಮೂಡಿಸುತ್ತಿತ್ತು. ಆದರೆ ಈ ಬಾರಿ ಉತ್ತಮವಾದ ಶುಭಾರಂಭ ಮಾಡಿದ್ದು ಈಗಾಗಲೇ ಮೊದಲ ಎರಡು ಪಂದ್ಯಗಳನ್ನು ಗೆದ್ದಿರೋ ಆರ್ಸಿಬಿ ಕಪ್ ಗೆಲ್ಲುವ ಹುಮ್ಮಸ್ಸಿನಲ್ಲಿ ಇದೆ.